ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ 3ನೇ ವರ್ಷದ ಪುಣ್ಯ ಸ್ಮರಣೆ ಅಪ್ಪು ಅವರ 3ನೇ ವರ್ಷದ ಪುಣ್ಯ ಸ್ಮರಣೆ ಕರಕದ ಅಭಿಮಾನಿಗಳ ನೋವು ರಾಜರತ್ನ ಅಪ್ಪುವನ್ನ ನೋಡುತ್ತೆ ಸಮಾಧಿ ಬಳಿ ಜನ ಸಾಗರವೇ ತೆರಳ್ತಾ ಇದೆ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿ ಇಂದಿಗೆ 3 ವರ್ಷ ಕಳೆದಿದೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ 3ನೇ ವರ್ಷದ ಪುಣ್ಯ ಸ್ಮರಣೆ ನಡೆಯತಾ ಇರುವಂತದ್ದು ಅಭಿಮಾನಿಗಳು ಸಾಗರೋಪಾತಿಯಲ್ಲಿ ಬರ್ತಾ ಇದ್ದಾರೆ ಕರಕದ ಅಭಿಮಾನಿಗಳ ನೋವು ಒಂದು ಕಡೆ ಅವರನ್ನ ಅಟ್ ಲೀಸ್ಟ್ ಬದುಕಿದ್ದಾಗ ನೋಡೋಕಾಗಲಿಲ್ಲ ಅವರ ಸಮಾಧಿಯನ್ನ ನೋಡೋಣ ಅಂತ ಜನಸಾಗರವೇ ಬಂದಿದೆ ಗಮನಿಸ್ತಾ ಇದ್ದೀರಾ ಇದ ರಾಜ ಕುಟುಂಬಸ್ಥರಿಂದಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯವನ್ನ ಹಮ್ಮಿಕೊಳ್ಳಲಾಗಿದೆ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಸಮಾಧಿಗೆ ಪುಷ್ಪ ನಮನವನ್ನ ಸಲ್ಲಿಸಲಾಗ್ತಾ ಇರುವಂತದ್ದು ರಾಜ್ಕುಮಾರ್ ಕುಟುಂಬಸ್ಥರಿಂದ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ ಅಲ್ಲ ಇಂಗ್ಲಿಷ್ ಬರಲ್ಲ ಅಂತ ಯಾಕೆ ಅಷ್ಟು ಟೆನ್ಷನ್ ಆಗ್ತೀರಾ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಹರ್ಷಿತಾ ಪಾಟೀಲ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಎಸ್ ಹರ್ಷಿತಾ ಕರುನಾಡಿಗೆ ನಿಜಕ್ಕೂ ಕೂಡ ಬರೀ ಸಿಡಿಲು ಬಡಿದಂತಹ ದಿನ ಅಂತಾನೆ ಹೇಳ್ಬೋದು ನಾವು ಎಲ್ಲರೂ ಕೂಡ ಪ್ರೀತಿ ಮಾಡುವಂತಹ ನಟ ಪುನೀತ್ ರಾಜ್ಕುಮಾರ್ ಅವರನ್ನ ಕಳ್ಕೊಂಡು ಇವತ್ತಿಗೆ 3 ವರ್ಷ ಕಳೆದಿದೆ ಈಗಾಗಲೇ ಕುಟುಂಬಸ್ಥರು ಕೂಡ ಬಹಳ ವಿಶೇಷವಾಗಿ ಅವರಿಗೆ ಇಷ್ಟ ಆಗುವಂತಹ ತಿಂಡಿ ತಿನಿಸುಗಳನ್ನು ಇಟ್ಟು ಪೂಜೆಯನ್ನ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ತಿಳಿಸೋದಾದ್ರೆ ಚಂದ್ರಕಲಾ ಇವತ್ತು ಅಕ್ಟೋಬರ್ 29 ಅನ್ನೋದೇ ಒಂದು ದೊಡ್ಡ ಕರಾಳ ದಿನ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಸಿನಿ ಪ್ರಿಯರಿಗೆ ಸೇರಿದಂತೆ ಸಾಕಷ್ಟು ಅಪ್ಪು ಅಭಿಮಾನಿಗಳಿಗೂ ಕೂಡ ಇವತ್ತಿನ ದಿನ ತುಂಬಾ ನೋವು ತಂದಂತ ದಿನ ಯಾಕಂತಂದ್ರೆ ಅಕ್ಟೋಬರ್ 29 2021 ಏನು ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲರನ್ನ ಬಿಟ್ಟು ಬಾರದ ಊರಿಗೆ ಪಯಣ ಮಾಡಿದಂತ ದಿನ ಸೊ ಇವತ್ತಿನ ದಿನ ಎಲ್ಲರೂ ಕೂಡ ಒಂದು ರೀತಿಯಾಗಿ ನೋವನ್ನ ಅನುಭವಿಸುವಂತಾನೆ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಅಂದ್ರೆ ಎಲ್ರೂ ಒಂದು ದಿನದಿಂದ ಖುಷಿ ಖುಷಿ ಆಗಿ ಇದ್ದಂತ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನ ನಂಬಕ್ಕೂ ಕೂಡ ಸಾಧ್ಯವಾಗಲ್ಲ ಯಾಕಂದ್ರೆ ಇವತ್ತಿಗೂ ಕೂಡ ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆ ಇಲ್ಲ ಅನ್ನೋದನ್ನ ಈಗ್ಲೂ ಕೂಡ ನಮ್ಗೆ ನಂಬ್ಲಿಕ್ಕೆ ಸಾಧ್ಯವಿಲ್ಲ ಅದೆಷ್ಟೋ ಅಭಿಮಾನಿಗಳಿಗೆ ಅವರು ಒಂದ್ ರೀತಿಯಾಗಿ ಪ್ರೇರಣೆ ಆಗಿದ್ರು ಆದ್ರೆ ಇವತ್ತಿನ ದಿನ ತುಂಬಾ ಕರಾಳ ದಿನ ಅಂತಲೇ ಹೇಳ್ಬೋದು ಸದ್ಯ ಇವತ್ತು 3ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಆಚರಿಸಲಾಗ್ತದೆ ಸದ್ಯ ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಅಲಂಕಾರವನ್ನ ಮಾಡಲಾಗಿದೆ ಅದರ ಜೊತೆಗೇನೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನ ನೋಡಿ ಕಣ್ತುಂಬಿಕೊಳ್ಳಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಕಂಠೀರವ ಸ್ಟುಡಿಯೋಗೆ ಆಗಮಿಸ್ತಾ ಇದ್ರೆ ಅದರ ಜೊತೆ ಜೊತೆಗೇನೆ ಪುನೀತ್ ರಾಜ್ಕುಮಾರ್ ಕುಟುಂಬಗಳು ಕೂಡ ಇವತ್ತು ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ ಅದರಲ್ಲೂ ಕೂಡ ಅವರ ದೊಡ್ಡಣ್ಣ ಆಗಿರ್ಬೋದು ಅವರ ಫ್ಯಾಮಿಲಿ ಸಮೇತವಾಗಿ ಇವತ್ತು ಪೂಜೆಯನ್ನ ಕೂಡ ಸಲ್ಲಿಸಿರುವಂತದ್ದು ಅದೇ ಅದರ ಜೊತೆ ಜೊತೆಗೇನೆ ಕೂಡ ಸಾಕಷ್ಟು ಅಭಿಮಾನಿಗಳು ಕೂಡ ಅವರನ್ನ ನೋಡಿ ಕಣ್ತುಂಬಿಕೊಳ್ಳಕ್ಕೆ ಆಗಮಿಸ್ತಾ ಇದ್ದಾರೆ ಕಂಠೀರವ ಸ್ಟುಡಿಯೋದಲ್ಲಿ ಇವತ್ತು ಅಪ್ಪು ಸಮಾಧಿಗೆ ವಿಶೇಷವಾಗಿ ದೀಪಾಲಂಕಾರವನ್ನ ಕೂಡ ಮಾಡಲಾಗಿರುವಂತದ್ದು ಅಪ್ಪು ಸಮಾಧಿ ಜೊತೆಗೆ ಅನ್ನವರ ಹಾಗೂ ಮತ್ತೆ ಪಾರ್ವತಮ್ಮವರ ಸಮಾಧಿಗೂ ಕೂಡ ಅಲಂಕಾರವನ್ನು ಮಾಡಲಾಗಿದೆ ದೀಪಾಲಂಕಾರದ ವಿಡಿಯೋವನ್ನ ಕೂಡ ಈಗಾಗಲೇ ಯುವರಾಜ್ ಕುಮಾರ್ ಅವರು ಕೂಡ ಹಂಚಿಕೊಂಡಿದ್ದಾರೆ ನನ್ನ ಪವರ್ ಸ್ಟಾರ್ ಚಿಕ್ಕಪ್ಪ ಅಂತ ಹೇಳಿ ಕ್ಯಾಪ್ಷನ್ ಕೊಟ್ಟು ಯುವ ರಾಜ್ಕುಮಾರ್ ಆ ಒಂದು ವಿಡಿಯೋವನ್ನ ಕೂಡ ಹಚ್ಕೊಂಡಿರುವುದು ಒಂದ್ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ತಗಲುತ್ತೆ ಯಾಕಂತಂದ್ರೆ ಅವ್ರು ತುಂಬಾನೇ ಹಂಚ್ಕೊಂಡಿರುವಂತದ್ದು ಪುನೀತ್ ರಾಜ್ಕುಮಾರ್ ಇದುವರೆಗೂ ಕೂಡ ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದ್ ರೀತಿಯಾಗಿ ಕೇವಲ ಪ್ರಿಯ ನಟನಾಗಿ ಮಾತ್ರ ಅಲ್ಲ ಒಂದು ಒಳ್ಳೆ ವ್ಯಕ್ತಿತ್ವನು ಹೊಂದಿರುವಂತ ಪುನೀತ್ ರಾಜ್ಕುಮಾರ್ ಸೊ ಇವತ್ತು ದಿನ ನಮ್ಗೆ ತುಂಬಾ ಕರಾಳ ದಿನ ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು ಕೂಡ ತಮ್ಮ ನೋವನ್ನ ಕೂಡ ಹಂಚ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೇನೆ ಕೂಡ ಸಾವಿರಾರು ದೊಡ್ಡ ಮನೆ ಫ್ಯಾನ್ಸ್ ಕೂಡ ಅಪ್ಪು ಸಮಾಧಿ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಸದ್ಯ
ಫ್ಯಾನ್ಸ್ ಗಳು ಕೂಡ ಅದರ ಜೊತೆ ಜೊತೆಗೆ ಅನ್ನದಾನ ಸಂತರ್ಪಣೆ ಕೂಡ ಮಾಡಲಾಗ್ತಾ ಇದೆ. ಸೊ ಇವತ್ತಿನ ದಿನ ಎಲ್ಲೋ ಒಂದ್ ಕಡೆ ಅಪ್ಪು ಅಭಿಮಾನಿಗಳಿಗೆ ಜೊತೆ ಜೊತೆಗೆ ಸಿನಿ ಪ್ರಿಯರಿಗೂ ಕೂಡ ಇವತ್ತಿನ ದಿನ ಕರಾಳ ದಿನ ಅಂತ ಹೇಳ್ಬಹುದು ಚಂದ್ರಕಲಾ. ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್ ನಿಮ್ಮ ಮಾಹಿತಿಗಾಗಿ. ಎಸ್, ಕರುನಾಡಿಗೆ ನಿಜಕ್ಕೂ ಕೂಡ ಬರ ಸಿಡಿಲು ಬೆಳೆದಂತಹ ದಿನ ಅಂತಾನೆ ಹೇಳ್ಬಹುದು. ಚಿತ್ರರಂಗದಲ್ಲಿ ಕತ್ತಲು ಆವರಿಸಿದಂತಹ ಕ್ಷಣ, ಇಡೀ ಕರ್ನಾಟಕವೇ ಕಣ್ಣೀರಿಟ್ಟ ಸನ್ನಿವೇಶ ಬಹುಶಃ ಈಗಲೂ ಕೂಡ ಬಹುತೇಕ ಎಲ್ಲರ ಕಣ್ಣು ಮುಂದೆ ಕೂಡ ಬಂದುಬಿಡುತ್ತೆ. ಪವರ್ ಸ್ಟಾರ್, ಯುವರತ್ನ, ನಗುಮುಗದ ಒಡೆಯ, ಚಂದನವನದ ರಾಜಕುಮಾರ, ಹೀಗೆ ಸಾಕಷ್ಟು ಸಾಕಷ್ಟು ಹೆಸರುಗಳಿಂದ ಕರೆಸಿಕೊಳ್ತಾ ಇದ್ದಂತಹ ಪುನೀತ್ ರಾಜ್ಕುಮಾರ್ ಅವರು ಕೊನೆ ಬಾರಿ ಉಸಿರಾಟ ಮಾಡಿದಂತಹ ದಿನ ಇದು. ಆದರೆ ಅವರ ನೆನಪು ಮಾತ್ರ ಇವತ್ತಿಗೂ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಅವರ ಮೂರನೇ ಪುಣ್ಯ ಸ್ಮರಣೆ, ಅವರ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಪುನೀತ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆಯಲ್ಲಿ ಭಾಗಿ ಆಗ್ತಾ ಇದ್ದಾರೆ.